ಪ್ರೀತಿಯ ಸುಸ್ವಾಗತ. ಶಿವಾಷ್ಟೋತ್ತರ ಶತನಾಮ. ಶ್ರೀಕೃಷ್ಣ ಭಟ್ರಿಗೂ, ರವಿಶಂಕರ್ ಅಡಿಗರಿಗೂ, ರಘು ಅವರಿಗೂ ಎಲ್ಲರಿಗೂ ಸುಸ್ವಾಗತ. ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಸರ್. ತಮಗೂ ಎಲ್ರಿಗೂ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ. ಶಿವಾಷ್ಟೋತ್ತರ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಈಗಾಗಲೇ ನಾವು 26 ನಾಮಗಳನ್ನು ನೋಡಿದ್ದೇವೆ, ಅದರ ವಿವರಣೆಯನ್ನು 27ರಿಂದ ಇವತ್ತು ಮುಂದುವರಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಗಂಗಾಧರೋ ಲಲಾಟಾಕ್ಷ ಕಾಲಕಾಲ ಕೃಪಾನಿಧಿ ಭೀಮಃ ಪರಶು ಹಸ್ತಶ್ಚ ಮೃಗಪಾಣಿರ್ಜಟಾಧರ. ಗಂಗಾಧರ, ಲಲಾಟಾಕ್ಷ, ಕಾಲಕಾಲ, ಕೃಪಾನಿಧಿ, ಭೀಮಃ, ಪರಶು ಹಸ್ತಃ ಚ ಮೃಗಪಾಣಿ ಜಟಾಧರ. ಗಂಗಾಧರ ಅಂದರೆ ಹಿಮವಂತನ ಮಗಳಾದ ಕುಟಿಲೆ ಎಂಬಾಕೆ ಬ್ರಹ್ಮನ ಶಾಪದಿಂದಾಗಿ ನದಿಯಾಗಿ ವೇಗದಿಂದ ಹರಿಯುತ್ತಿರಲು ಭಗೀರಥನ ಪ್ರಾರ್ಥನೆಯಂತೆ ಶಿವನು ಆ ನದಿಯನ್ನು ತನ್ನ ಜಟೆಯಲ್ಲಿ ಧರಿಸಿದನು ಅಂತೇಳಿ ವಾಮನ ಪುರಾಣದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಕಥೆಯನ್ನು ಈ ನಾಮ ಸೂಚಿಸುತ್ತದೆ ಅಂತೇಳಿ ಹೊಳೆನೀರ ಸ್ಪರ್ಶಿಗಳು ಹೇಳ್ತಾರೆ. ನಮಗೆ ಇದು ಅಪರೂಪದ ಕಥೆ. ಇದು ವಾಮನ ಪುರಾಣದಲ್ಲಿ ಬರತಕ್ಕಂಥದ್ದು. ಹಿಮವಂತನ ಮಗಳಾದ ಕುಟಿಲೆ ಎಂಬಾಕೆ ಬ್ರಹ್ಮನ ಶಾಪದಿಂದಾಗಿ ನದಿಯಾಗಿ ವೇಗದಿಂದ ಹರಿಯುತ್ತಿರಲು ಭಗೀರಥನ ಪ್ರಾರ್ಥನೆಯಂತೆ ಶಿವನು ಆ ನದಿಯನ್ನು ತನ್ನ ಜಟೆಯಲ್ಲಿ ಧರಿಸಿದ ಅಂಥೇಳಿ ವಾಮನ ಪುರಾಣ. ಗಂಗಾಧರ ಅಂಥೇಳಿ ಇತರರಿಗೆ ಅಸಾಧ್ಯವಾದ ಕರ್ಮವನ್ನು ಮಾಡಿ ಭಕ್ತ ರಕ್ಷಣೆಯನ್ನು ಮಾಡಿದವನು ಎಂಬುದನ್ನು ಈ ನಾಮ ತಿಳಿಸ್ತದೆ. ಗಂಗಾಧರ, ಗಂ ಅಂದರೆ ಗಾಂ ಗಚ್ಚತಿ ಇತಿ ಗಂಗಾ ಅಂತಲೂ ಇನ್ನೊಂದು ನಿರೂಪಣೆ ಇದೆ ಗಂಗಾ ಎನ್ನುವುದಕ್ಕೆ. ಭೂಮಿಯನ್ನು ಗಾ ಅಂದರೆ ಪೃಥ್ವಿ ಅಂಥೇಳಿ, ಗಾಂ ಗಚ್ಚತಿ ಇತಿ ಪೃಥ್ವಿಯನ್ನು ಭೂಮಿಯನ್ನು ಕುರಿತಾಗಿ ಬಂತು ಸ್ವರ್ಗದಿಂದ ದೇವಲೋಕ ದೇವಗಂಗೆ ಎನ್ನುವುದರಿಂದ ಅದಕ್ಕೆ ಗಂಗಾ ಎನ್ನುವಂಥದ್ದು ಕೂಡ ಒಂದು ಅನ್ವರ್ಥನಾಮ ಅಂತ ಹೇಳ್ತಾರೆ. ಭಾಗೀರಥಿ ಅಂತ ಬಂದದ್ದು ಭಗೀರಥನಿಂದಾಗಿ, ಭಗೀರಥ ತಪಸ್ಸು ಮಾಡಿ ಕರೆಸಿಕೊಂಡದು. ಜಹನ್ನ ಋಷಿ ಅದನ್ನು ಕುಡಿದ ಕಾರಣ, ಆಮೇಲೆ ಕಿವಿಗಳಿಂದ ಹೊರಬಿಟ್ಟ ಕಾರಣ ಅಲ್ಲಿ ಜಾಹ್ನವಿ ಎನಿಸಿದ್ಲು. ಆಮೇಲೆ ಬೇರೆ ಬೇರೆ ಹೆಸರುಗಳು, ಹೀಗೆ ತ್ರಿಪಥಗ ಮೂರು ಲೋಕಗಳಲ್ಲಿ ಸಂಚರಿಸಿದ ಕಾರಣ, ದೇವಲೋಕ, ಭೂಲೋಕ ಮತ್ತು ಪಾತಾಳಲೋಕ. ಸಗರ ಪುತ್ರರಿಗೆ ಸದ್ಗತಿಯನ್ನು ಕೊಡಿಸಲಿಕ್ಕೆ ಬೇಕಾದ ಭಗೀರಥ ಮಾಡಿದ್ದು, ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಕೊಡಿಸಲಿಕ್ಕೆ. ಅವರು ಋಷಿಯ ತಪಸ್ಸಿನಿಂದ ಶಾಪದಿಂದ ಭಸ್ಮವಾಗಿರ್ತಾರೆ ಸಗರ ಪುತ್ರರು. ಅವರು ಭಸ್ಮವಾಗಿ ಹೋಗಿರ್ತಾರೆ ಪಾತಾಳದಲ್ಲಿ, ಅವರ ಮೇಲೆ ಹರಿಸಲಿಕ್ಕೆ ಬೇಕಾ ಆ ಭಸ್ಮದ ಮೇಲೆ ಹರಿಸಿ ಗಂಗಾ ನದಿಯನ್ನು, ಚಿತಾಭಸ್ಮವನ್ನು ನಾವು ಗಂಗೆಗೆ ಬಿಡು ಅಂತ ಹೇಳ್ತೇವೆ, ಅಲ್ಲಿ ಗಂಗೆಯನ್ನೇ ಅಲ್ಲಿಗೆ ಹರಿಸಿ ಅವರಿಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ಒಂದು ಸಾಧನೆ ಭಗೀರಥ ಪ್ರಯತ್ನ ಅಂತೇಳಿ ಬಂತದ್ದು ರೂಢಿಯಲ್ಲಿ. ಜಾಹ್ನವಿ, ಆಮೇಲೆ ತ್ರಿಪಥಗ, ಆಮೇಲೆ ಬೇರೆ ಬೇರೆ ಹೆಸರುಗಳು ಅಂದರೆ ಶ್ರೀಹರಿಯ ಪಾದೋದಕ ಬ್ರಹ್ಮನ ಕಮಂಡಲಕ್ಕೆ ಸೇರಿ ಶಿವನ ಜಟೆಯನ್ನು ಅಲಂಕರಿಸಿ ಜನ್ ಋಷಿಯ ಉದರವನ್ನು ಪ್ರವೇಶಿಸಿ ಕರ್ಣಗಳಿಂದ ಹೊರಬಂದು ಹರಿಯುತ್ತಾ ಇರತಕ್ಕಂತಹ ಈ ಸ್ವರ್ಗಂಗೆ, ಭೂಗಂಗೆ, ಪಾತಾಳ ಗಂಗೆ ಅಂತೇಳಿ ಇರಲಿ. ಲಲಾಟಾಕ್ಷ ಇನ್ನೊಂದು ಹೆಸರು. ಎಲ್ಲರಿಗೂ ಇರುವ ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಇರುವುದೆಂದು ಜ್ಞಾನರೂಪವಾದಂತಹ ಚಕ್ಷುಸ್ಸನ್ನು ವರ್ಣಿಸಿರುವುದರಿಂದ ಜ್ಞಾನ ಚಕ್ಷುಸ್ಸು ನೇತ್ರದಲ್ಲಿ ಅಂದರೆ ಇದು ಹಣೆಯಲ್ಲಿರತಕ್ಕಂಥದ್ದು, ಹಣೆಗಣ್ಣು ಜ್ಞಾನ ನೇತ್ರ ಅಂತ ಹೇಳಿ ಜ್ಞಾನ ಚಕ್ಷು ಅದು ಎಲ್ಲಕ್ಕಿಂತ ಹೆಚ್ಚಿನದ್ದು. ಇನ್ನೋದ್ರಿಂದಾಗಿ ಎಲ್ಲರಿಗಿಂತಲೂ ಮಿಗಿಲಾದ ಜ್ಞಾನ ಉಳ್ಳಾತ ಅಂತೇಳಿ ಹೇಳಿದಂತೆ ಆಯಿತು. ಲಲಾಟಾಕ್ಷ ಅಂತೇಳಿ ಹೇಳಿದರೆ ಜ್ಞಾನ ಚಕ್ಷು ಜಾಗೃತವಾದವ ಅಂಥೇಳಿ. ಇನ್ನು ಕಾಲಕಾಲ, ಭಕ್ತನಾದ ಮಾರ್ಕಂಡೇಯನಿಗಾಗಿ ಯಮನನ್ನು ನಿಗ್ರಹಿಸಿದವನಾದ್ದರಿಂದ ಶಿವನು ಕಾಲಕಾಲನು, ಕಾಲ ಅಂದರೆ ಮೃತ್ಯು, ಯಮ ಎನ್ನುವ ಅರ್ಥ, ಅವನನ್ನೇ ನಿಗ್ರಹಿಸಿದವನು, ಕಾಲಕ್ಕೆ ಕಾಲನು ಅಂಥೇಳಿ ಶಿವನು ಕಾಲಕಾಲ ಅಂತ ಕರೆಯಲ್ಪಡ್ತಾನೆ. ಮಾರ್ಕಂಡೇಯನಿಗೆ ದೀರ್ಘಾಯುಷ್ಯವನ್ನು ಕೊಡುವಂಥ ವಿಚಾರದಲ್ಲಿ ಶಿವಭಕ್ತ ಮಾರ್ಕಂಡೇಯ ಆಯುಷ್ಯ ಮುಗಿಯಿತು ಅಂತೇಳಿ ತಪಸ್ಸು ಮಾಡ್ತಾನೆ ಹೆಚ್ಚು ಆಯುಷ್ಯಕ್ಕಾಗಿ. ಶಿವಲಿಂಗದ ಅರ್ಚನೆಯನ್ನು ಮಾಡ್ತಾ ತಪಸ್ಸು ಮಾಡ್ತಾ ಇರ್ತಾನೆ. ಆಗ ಯಮ ಪಾಶ ಹಾಕುವಾಗ ಇವನು ಶಿವಲಿಂಗವನ್ನು ಬಿಗಿದು ಅಪ್ಪಿ ಹಿಡಿದುಕೊಂಡಿರ್ತಾನೆ. ಆವಾಗ ಅದರ ಜೊತೆಗೆ
ಅಲ್ಲಿ ಶಿವಲಿಂಗಕ್ಕೂ ಇದು ಯಮಪಾಶ ಬಿದ್ದಾಗತ್ತದೆ. ಆವಾಗ ಶಿವನಿಗೆ ಕೋಪ ಬಂದು ಅವನು ನಿಗ್ರಹಿಸ್ತಾನೆ ಯಮನನ್ನ. ಹೀಗೆ ಕಾಲಕ್ಕೂ ಕಾಲ, ಅಂತಕ ಅಂತಕನಿಗೂ ಅಂತಕ ಅಂತೇಳಿ ಕಾಲ ಕಾಲ. ಅಥವಾ ಪ್ರಳಯದಲ್ಲಿ ಅಂತ ಅಲ್ಲಿ ಏನಾಯಿತು, ಆ ರೀತಿ ಆ ಶಿವಭಕ್ತ ಮಾರ್ಕಂಡೇ ಚಿರಂಜೀವಿ ಆಗಿಬಿಟ್ಟ. ಆಮೇಲೆ ಆ ಮಾರ್ಕಂಡೇ ಮುನಿ ಮಾತ್ರ ಅಂತೆ ಆ ನಾರಾಯಣನನ್ನ ಅಂದರೆ ವಟಪತ್ರಶಾಹಿಯನ್ನು ನೋಡಿದ್ದು. ಪ್ರಳಯ ಕಾಲದಲ್ಲಿ ಏನು ಇಲ್ಲದಿರುವಾಗ ವಟಪತ್ರಶಾಹಿಯಾಗಿರತಕ್ಕಂಥ ಆಲದಲೆಯ ಬಾಲಮುಕುಂದನನ್ನು ನೋಡಿರತಕ್ಕಂಥದ್ದು, ಆ ಸ್ವರೂಪವನ್ನು ನೋಡಿದ್ದು ಕೇವಲ ಮಾರ್ಕಂಡೇಯ ಮಹರ್ಷಿ ಅಂತೇಳಿ ಹೇಳ್ತಾರೆ. ಅಂತಹ ಚಿರಂಜೀವಿ ಅವನಂತ ಆ ಮಹಾಪ್ರಳಯ ಕಾಲದಲ್ಲಿ ಕೂಡ ಅವನು ಇದ್ದ ಎನ್ನುವಂಥದ್ದು ವಿಶೇಷವಾಗಿ ವರ್ಣಿತವಾಗಿದೆ. ಹೀಗೆ ಭಕ್ತನಾದ ಮಾರ್ಕಂಡೇಯನಿಗಾಗಿ ಯಮನನ್ನು ನಿಗ್ರಹಿಸಿದವನಾದ್ರಿಂದ ಶಿವನು ಕಾಲಕಾಲನು. ಅಥವಾ ಪ್ರಳಯದಲ್ಲಿ ಸರ್ವವನ್ನೂ ಉಪಸಂಹಾರ ಮಾಡುವ ರುದ್ರನಾದ್ರಿಂದ ಕಾಲಕಾಲನು. ಅಂದರೆ ಕಾಲವನ್ನೂ ಪ್ರಳಯ ಮಾಡ್ತಾನೆ ಅಂತೇಳಿ. ಕಾಲಕ್ಕೂ ಒಂದು ಆಮೇಲೆ ಆ ಪ್ರಳಯದಲ್ಲಿ ಏನೂ ಇರುವುದಿಲ್ಲ, ಅಲ್ಲಿ ಟೈಮ್ ಗಂಟೆಯೂ ನಡೆಯುವುದು ಗೊತ್ತಾಗುವುದಿಲ್ಲ. ಯಾಕಂದರೆ ಗಂಟೆ ನೋಡುವರು ಇಲ್ಲ, ಗಂಟೆ ತಯಾರು ಮಾಡುವರು ಇಲ್ಲ, ಗಂಟೆಯೂ ಇರುವುದಿಲ್ಲ ಅಲ್ಲಿ. ಹಾಗಾಗಿ ಅಂದರೆ ಕ್ಲಾಕ್, ಹಾಗಾಗಿ ಕಾಲಕ್ಕೂ ಕಾಲನು ಅಂತೇಳಿ ಆ ರೀತಿಯಲ್ಲಿ ಕೂಡ ಆಗ್ತದೆ. ಪ್ರಳಯದಲ್ಲಿ ಎಲ್ಲವನ್ನೂ ಪ್ರಳಯ ಮಾಡ್ತಾನೆ ಅಂತೇಳಿ. ಯಾಕಂದರೆ ಅವನು ಕಾಲಪುರುಷ ಅಂತೇಳಿ, ಕಾಲಕ್ಕೆ ಕಾರಣನು. ರಾಜ ಕಾಲಸ್ಯ ಕಾರಣಂ ಅಂತೇಳಿ ಕಾರಣ ಅಂತಲೂ ಒಂದು ಬರ್ತದೆ. ಅಂದರೆ ಯಥಾ ರಾಜ ತಥಾ ಪ್ರಜಾ ಅಂತೇಳಿ, ರಾಜ ಆ ಕಾಲದ ಸ್ಥಿತಿಗತಿಗಳಿಗೆ ಆ ರಾಜ ಕಾರಣ ಆಗ್ತಾನೆ ಅಂತೇಳಿ. ಅದನ್ನೇ ರಾಜಕಾರಣ ಅಂತ ಹೇಳುವಂಥದ್ದು. ಆ ರಾಜಕಾರಣ ಚೆನ್ನಾಗಿದ್ದರೆ ರಾಜ್ಯವು ಕೂಡ ಚೆನ್ನಾಗಿರ್ತದೆ ಅಂಥೇಳಿ. ಇನ್ನು ಈ ಮೂರ್ತಿ, ಈ ಸ್ವರೂಪ ಮಹೇಶ್ವರನ ಎಂಟನೆಯ ಸ್ವರೂಪ ಅಂತೇಳಿ ಆಗಮ ಪ್ರಸಿದ್ಧವಾದದ್ದು ಅಂತ ಹೇಳ್ತಾರೆ. ಈ ಕಾಲಕಾಲ ಎನ್ನತಕ್ಕಂತಹ ಮೂರ್ತಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂತಹ ಸಚ್ಚಿದಾನಂದರು, ಶಂಕರ್ ನಾರಾಯಣರು, ಸುಕನ್ಯಾ ಮೇಡಮ್ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಜ್ಯೋತಿ ಪ್ರಕಾಶ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಕೃಪಾನಿಧಿ, ಶಿವನಾಮ ಅಷ್ಟೋತ್ತರ ಶತಕದಲ್ಲಿ ಮುಂದಿನದು ಕೃಪಾನಿಧಿ ಎನ್ನುವಂಥ ಹೆಸರು. ಕೃಪೆ ಅಂತೇಳಿ ಹೇಳಿದರೆ ಈ 108 ನಾಮಗಳಲ್ಲಿ ಒಂದೊಂದು ವಿಶೇಷವಾದ್ದು. ಅಂದರೆ 1000 ನಾಮಗಳಲ್ಲಿ ಮುಖ್ಯ ಮತ್ತು ಅಮುಖ್ಯ ಅಥವಾ ಗೌಣ ನಾಮಗಳು ಕೂಡ ಇರ್ತವೆ. ಇಲ್ಲಿ ಮುಖ್ಯವಾದ ಪ್ರಸಿದ್ಧವಾದ ನಾಮಗಳೇ ನಾವು ಕಾಣ್ತೇವೆ, 108, ಕೇವಲ 108 ಆದ ಕಾರಣ. ಕೃಪಾನಿಧಿ, ಕೃಪೆ ಅಂತೇಳಿ ಹೇಳಿದರೆ ಮತ್ತೊಬ್ಬರ ದುಃಖವನ್ನು ತೊಲಗಿಸಬೇಕೆಂಬ ಇಚ್ಛೆ ಅಂತೇಳಿ ಹೇಳ್ತಾರೆ. ಕೃಪೆ ಎನ್ನುವ ಶಬ್ದಕ್ಕೆ ನಿರೂಪಣೆ, ಮತ್ತೊಬ್ಬರ ದುಃಖವನ್ನು ತೊಲಗಿಸಬೇಕು ಎನ್ನತಕ್ಕಂಥ ಇಚ್ಛೆ. ಕೃಪಾ, ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ಅಂತ ಹೇಳ್ತಾರೆ. ಗುರುವಿನ, ಕೇವಲ ಗುರುವಿನ ಕೃಪೆಯೊಂದೇ ಶಿಷ್ಯನಿಗೆ ಪರಮ ಮಂಗಲವನ್ನು ಉಂಟು ಮಾಡುವಂಥದ್ದು. ಅಂದರೆ ಶಿಷ್ಯನ ಕಷ್ಟವನ್ನು ಕಳೆಯಲಿಕ್ಕೆ ಗುರುವೇ ಸದಾ ಅಂದರೆ ಕಂಕಣಬದ್ಧನಾಗಿರ್ತಾನೆ ಅಂತೇಳಿ. ಕೃಪೆಗೆ ನಿಧಿ ಎಂದದ್ರಿಂದ ರವಿಶಂಕರ ದೊಡ್ಡನಳ್ಳಿಯವರಿಗೂ ಕೂಡ ಪ್ರೀತಿಸು ಸ್ವಾಗತ. ಕೃಪಾನಿಧಿ, ಕೃಪೆಗೆ ನಿಧಿ, ಕೃಪೆಯ ಗಣಿ ಎಂದದ್ರಿಂದ ಯಾವಾಗಲೂ ಈತನಲ್ಲಿ ಕೃಪೆ ಇದ್ದುಕೊಂಡೇ ಇರುವುದು ಅಂತೇಳಿ ಹೇಳಿದಂತೆ ಆಯಿತು. ಕೃಪೆಯ ತವನಿಧಿ, ಅಕ್ಷಯ ನಿಧಿ, ಮುಗಿಯದಂತಹ ಕೃಪೆ ಅವನಲ್ಲಿದೆ ಅಂತೇಳಿ. ಹಾಗಾಗಿ ಅವನು ದಯಾಸಾಗರನು ಅಂತೇಳಿ, ಆಶುತೋಷ ಅಂತ ಹೇಳ್ತಾರೆ ಶಿವನಿಗೆ. ಬಹಳ ಬೇಗ ಒಲಿತಾನೆ ಅಂತ ಭಕ್ತರಿಗೆ ಪರಮಾತ್ಮ. ಹಾಗೆ ಲೋಕದ ಪ್ರಾಣಿಗಳ ಮೇಲೆ ದಯೆಯನ್ನು ತೋರಿಸುವುದರಲ್ಲಿ ರುದ್ರನಿಗಿಂತ ಮತ್ತೆ ಯಾರೂ ಮಿಗಿಲಾದವರು ಇಲ್ಲ ಎಂಬುದು ಶ್ರುತಿಯಲ್ಲೂ ಕೂಡ ಇದೆ ಅಂದರೆ ಅಂದರೆ ರುಜಾಂದ್ರಾವಯತಿ, ರೋಗಗಳನ್ನು ನಾಶ ಮಾಡ್ತಾನೆ. ಆಮೇಲೆ ಯಾರು ರೋಧಿಸ್ತಾ ಇರ್ತಾರೋ, ದುಃಖದಲ್ಲಿರ್ತಾರೋ, ಅವರನ್ನು ರಕ್ಷಣೆ ಮಾಡುವಂಥವನು ರುದಾಂತ್ರಾಯತೆ ಇತಿ ರುದ್ರ ಅಂತೇಳಿ. ಹೀಗೆ ಇಲ್ಲಿಗೆ 30 ನಾಮಗಳಾಯಿತು. ಕೃಪಾನಿಧಿ ಅಂಥೇಳಿ, ಆರ್ತತ್ರಾಣ ಪರಾಯಣ ಅಂಥೇಳಿ, ಆರ್ತರ ದುಃಖಿತರ ರಕ್ಷಣೆ ಮಾಡುವುದರಲ್ಲಿಯೇ ಸದಾ ತೊಡಗಿರುವವನು, ತನ್ನಂತಾನು ತೊಡಗಿಸಿಕೊಂಡಿರುವವನು. ಇನ್ನು ಭೀಮ, ಯಾವನಿಗೆ ಅಂಜಿ ಎಲ್ಲರೂ ತಮ್ಮ ತಮ್ಮ ಎಲ್ಲೆ ಕಟ್ಟಿನಲ್ಲಿ ತಮ್ಮ ತಮ್ಮ ಸೀಮೆ ವ್ಯಾಪ್ತಿಯಲ್ಲಿಯೇ ಇರುವರೋ ಆತನು ಭೀಮನು. ಅದನ್ನು ನಾವು ಉಪನಿಷತ್ತಿನಲ್ಲಿ ಕೂಡ ಅಂದರೆ ಭೀಮ ಅಂದರೆ ಭಯಂಕರ ಅಂತೇಳಿ ಅರ್ಥ, ಹೆದರಿಕೆಯನ್ನು ಉಂಟು ಮಾಡುವವ ಅಂಥೇಳಿ. ಅವನ ಭೀಷಾಸ್ಮಾತ್ ಪವತೆ ಭೀಷೋ ದೇತಿ ಸೂರ್ಯ ಅಂತೇಳಿ ಬರ್ತದೆ ಉಪನಿಷತ್ತು ವೇದ ಶ್ರುತಿಗಳಲ್ಲಿ. ಅಂದರೆ ಯಾವನ ಭಯದಿಂದಲೇ ಈ ಗಾಳಿಯೂ ಕೂಡ ಬೀಸ್ತದೆಯೋ, ಯಾವನ ಭಯದಿಂದಲೇ ಈ ಸೂರ್ಯನೂ ಕೂಡ ಉದಯಿಸ್ತಾನೋ, ಅಸ್ತಮಿಸ್ತಾನೋ, ಬೆಳಗುತ್ತಾನೋ, ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡ್ತಾನೋ ಅಂಥವನೇ ಪರಬ್ರಹ್ಮ ಪರಮಾತ್ಮ ಅಂತೇಳಿ ಹೇಳುವಂಥದ್ದು. ಹಾಗೆ ಇವನು ಭೀಮ ಅಂತೇಳಿ ಹೇಳಿದ್ದು ಅದಕ್ಕೆ ಬೇಕಾಗಿ. ಹಾಗಾಗಿ ಭೀಮ ಮತ್ತು ಯಾರೋ ಹನುಮಂತ, ಮಧ್ವಾಚಾರ್ಯರು ಇತ್ಯಾದಿಗಳು ಅಲ್ಲಿ ಏನು ಅಂತ ಅಂದರೆ ಎರಡು ಅಂಶಗಳು ಅಲ್ಲಿ ನಾವು ಕಾಣ್ತೇವೆ. ಈಗ ಹನುಮಂತನನ್ನು ವಿಶೇಷವಾಗಿ ರುದ್ರಾಂಶ ಎನ್ನುವಂಥದ್ದು, ಹಾಗೆ ರೌದ್ರ ಭೀಕರ ಎನ್ನತಕ್ಕಂಥದ್ದು ಹೆದರಿಕೆಯನ್ನು ಉಂಟು ಮಾಡುವಂತಹ ಅಂಥೇಳಿ ಹೇಳುವಂಥದ್ದು. ಅಲ್ಲಿ ವಾಯುವಿನ ಅಂಶ ಮತ್ತು ರುದ್ರಾಂಶ ಎರಡೂ ಇದೆ ಅಂತೇಳಿ. ಇನ್ನು ಭೀಮನೆಂಬುದಕ್ಕೆ ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಮೂರ್ತಿ
ಆ ಮೂರ್ತಿಯ ಹೆಸರು ಅಂತೇಳಿ ಕೂಡ ವಾಯುಪುರಾಣದಲ್ಲಿ ಬರ್ತಾರೆ. ಆಕಾಶ ಮೂರ್ತಿ ಅಂತೇಳಿ ಭೀಮ ಎನ್ನುವಂತಹ ಶಿವನ ಸ್ವರೂಪ ಇದು ಶಿವಪುರಾಣದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಮುಂದಿನ ಹೆಸರು ನಾಮ ಪರಶುಹಸ್ತ. ಪರಶು ಎಂಬುದು ಆಯುಧ, ನಮಗೆಲ್ಲ ಗೊತ್ತು, ಕೊಡಲಿ ಪರಶು. ಪರಶುರಾಮ ಅಂತ ನಾವು ಹೇಳ್ತೇವೆ, ಶಿವನ ಶಿಷ್ಯ ಪರಶುರಾಮ. ಅದನ್ನ ಪರಶುವನ್ನು ಕೈಯಲ್ಲಿ ಧರಿಸಿರುವುದರಿಂದ ಶಿವನಿಗೆ ಪರಶು ಹಸ್ತ ಅಂತೇಳಿ ಹೆಸರು. ಹಸ್ತ ಯಾ ಪರಶು ಹಸ್ತವು ಯಸ್ಯ ಸಹ ಪರಶು ಹಸ್ತ ಬಹುಬ್ರೀಹಿ ಸಮಾಸ ಆಗ್ತದೆ. ಅನ್ಯ ಪದಾರ್ಥ ಪ್ರಧಾನ ಬಹುಬ್ರೀಹಿ, ಇನ್ನೊಂದು ಪದಾರ್ಥ ಪದದ ಅಂದರೆ ಇನ್ನೊಂದು ಅರ್ಥವನ್ನು ಕೊಡುವಂಥದ್ದು. ಇಲ್ಲಿ ಬರುವ ಯಾವ ಶಬ್ದ ಇದನ್ನು ಕೊಡುವಂಥದ್ದಲ್ಲ, ಯಾಕಂದರೆ ಪರಶು ಹಸ್ತ ಅಂತೇಳಿ ಒಂದು ವಿಶೇಷಣ ಅದು ಶಿವನಿಗೆ. ಹಾಗಾಗಿ ಇಲ್ಲಿ ಪರಶು ಮತ್ತು ಹಸ್ತ ಈ ಎರಡಕ್ಕೂ ಸಂಬಂಧಪಟ್ಟ ಇಲ್ಲ ಆ ಹೆಸರು. ಅದು ಯಾವನಿಗೆ ಸೂಚಿಸುವಂಥದ್ದು ಅಂದರೆ ಶಿವನಿಗೆ ಸೂಚಿ ಹೇಳಿರತಕ್ಕಂಥ ಹೆಸರು ಅಂತೇಳಿ. ಹಾಗಾಗಿ ಅದು ಬಹುಬ್ರೀಹಿ, ಅನ್ಯ ಪದಾರ್ಥ ಪ್ರಧಾನವಾದ್ದು. ಇಲ್ಲಿ ಇರುವ ಪೂರ್ವ ಪದಾರ್ಥವೋ ಉತ್ತರ ಪದಾರ್ಥ ಪ್ರಧಾನವಾದದ್ದಲ್ಲ, ಅನ್ಯ ಪದಾರ್ಥ ಪ್ರಧಾನವಾದದ್ದು ಬಹುಬ್ರೀಹಿ ಸಮಾಸ ಅಂತ ಹೇಳ್ತಾರೆ. ಇನ್ನು ಪರಶು ಎಂಬುದು ಸತ್ಯನಿಷ್ಠತೆಯೇ ಅಂಥೇಳಿ ಶಿವಾಗಮ ಹೇಳ್ತದೆ. ಪರಶು ಅಂತ ಹೇಳಿದರೆ ಸತ್ಯನಿಷ್ಠತೆ ಅಂತೇಳಿ. ಆದ್ದರಿಂದ ಪರಮೇಶ್ವರನಿಗೆ ಸತ್ಯವು ಬಲು ಅಚ್ಚುಮೆಚ್ಚಿನದು ಎಂಬುದನ್ನು ಈ ನಾಮ ಸೂಚಿಸ್ತದೆ. ಸತ್ಯವನ್ನೇ ತನ್ನ ಕೈಯಲ್ಲಿ ಧರಿಸಿದವ ಅಂತೇಳಿ ಪರಶುಹಸ್ತ ಅಂತೇಳಿ ಸತ್ಯಪಾಣಿ ಅಂತ ಹೇಳ್ಬೋದು. ಇನ್ನು ಮುಂದಿನದು ಮೃಗಪಾಣಿ ಅಂತೇಳಿ. ದಾರುಕಾವನದಲ್ಲಿ ಮುನಿಗಳು ಮಾಡಿದಂತಹ ಮಾಟದಿಂದ ಒಂದು ಜಿಂಕೆಯು ಬಂದು ಈಶ್ವರನ ಎಡಗೈಯಾಯಿತು ಅಂತೇಳಿ ಸ್ಕಾಂದ ಪುರಾಣದಲ್ಲಿ ಒಂದು ಕಥೆ. ದಾರುಕಾವನದಲ್ಲಿ ಮುನಿಗಳು ಮಾಡಿದ ಮಾಟದಿಂದ ಅಂದರೆ ತಂತ್ರದಿಂದ ಒಂದು ಜಿಂಕೆ ಬಂದು ಈಶ್ವರನ ಎಡಗೈ ಆಯಿತು ಅಂತೇಳಿ. ಮೃಗ ಅಂದರೆ ಜಿಂಕೆ. ಮೃಗ ಅಂತೇಳಿದ್ರೆ ಸಾಮಾನ್ಯ ಮೃಗಗಳು ಅಂತಲೂ ಇದೆ, ಇನ್ನೊಂದು ಅರ್ಥ ಮೃಗ ಅಂತೇಳಿ ಜಿಂಕೆ ಅಂತೇಳಿ. ಹೀಗೆ ಜ್ಞಾನವಿಹೀನರಾದವರೆಲ್ಲರೂ ಮೃಗವೇ ಸರಿ ಅಂಥೇಳಿ ತಿಳಿಸುವಂತೆ ಪಶುತುಲ್ಯರು ಅಂತೇಳಿ ನಾವೇನು ಹೇಳ್ತೇವೆ, ಪಶು ವಿದ್ಯಾವಿಹೀನ ಪಶು ಸಮಾನ ಅಂತೇಳಿ ಹೇಳಿದ ಹಾಗೆ. ಉಚ್ಚ ಸಂಗೀತ ಸಾಹಿತ್ಯ ಕಲಾವಿಹೀನ ಅವನು ಸಾಕ್ಷಾತ್ ಪಶುವೇ, ಆದರೆ ಪುಚ್ಚ ವಿಷಾಣಹೀನ ಅಂತ ಹೇಳ್ತಾರೆ. ಅಂದರೆ ಬಾಲ ಮತ್ತು ಕೋಡು ಇಲ್ಲದಂತಹ ಪಶುವೇ ಸರಿ ಅಂತೇಳಿ. ಸಂಗೀತ ಸಾಹಿತ್ಯ ಕಲೆಗಳು ಇಲ್ಲದಂಥವ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತೇಳಿ. ಸಾಕ್ಷಾತ್ ಪಶು ಅವನು ಸಾಕ್ಷಾತ್ ಪಶುವೇ, ಆದರೆ ಬಾಲ ಮತ್ತು ಕೋಡು ಇಲ್ಲ ಅಂತೇಳಿ ಕೊಂಬು ಇರಲಿ. ಇಲ್ಲಿ ಜ್ಞಾನವಿಹೀನರಾದವರೆಲ್ಲರೂ ಮೃಗವೇ ಸರಿ ಎಂದು ತಿಳಿಸುವಂತೆ ಪರಮೇಶ್ವರನು ಮುನಿಗಳ ಕುಕೃತ್ಯದಿಂದ, ಮಾಟ ಅಂತೇಳಿದರೆ ಕುಕೃತ್ಯ ಕೆಟ್ಟ ಕೆಲಸ, ಅದರಿಂದ ಸ್ವಲ್ಪವೂ ಚಿತ್ತದಲ್ಲಿ ಕದಲದೆ ಮೃಗಪಾಣಿ ಆದ, ಅದನ್ನು ಎಡಗೈಯಲ್ಲಿ ಧರಿಸಿಕೊಂಡ ಅಂಥೇಳಿ ಪುರಾಣದಲ್ಲಿ ವರ್ಣಿತವಾಗಿರುತ್ತದೆ. ಅಂದರೆ ಯಾವ ತೊಂದರೆಗಳು ದುಷ್ಟರ ಉಪಟಗಳು ಕೂಡ ಅಲಂಕಾರ ಪ್ರಾಯವಾಗ್ತವೆ ಅಂತ ಪರಮಾತ್ಮನಿಗೆ. ಮಂತ್ರಶಾಸ್ತ್ರದಲ್ಲಿ ಮೃಗ ಅಂತ ಹೇಳಿದರೆ ವೇದ ಅಂತೇಳಿ ಇದೆ ಅಂತೇಳಿ ಹೇಳ್ತಾರೆ ಅರ್ಥ. ಆ ಪಕ್ಷದಲ್ಲಿ ವೇದವನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ಆತ ಅಂತೇಳಿ ಅರ್ಥವಾಗ್ತದೆ. ಮೃಗಪಾಣಿ ಅಂದರೆ ಅವನ ಕರಗತವಾಗಿದೆ ಅಂತ ವೇದವೆಲ್ಲ ಅಂತೇಳಿ. ಅಥವಾ ಮೃಗವೆಂದರೆ ಮೃಗಯತಿ ಅಂದರೆ ಹುಡುಕುವುದು, ಯಾಚಿಸುವುದು ಇತ್ಯಾದಿ ಅರ್ಥ ಬರ್ತದೆ. ಮೃಗ್ಯತೆ ಮೃಗಯತಿ ಅಂತೇಳಿ ಹುಡುಕುವಿಕೆ. ಯಾಚಿಸುವ ಕೈಯುಳ್ಳವನು ಅಂತೇಳಿ ಅಂದರೆ ಭಿಕ್ಷೆ ಬೇಡುವಂಥವನು. ಭಿಕ್ಷು ಅಂದರೆ ಏನು, ಸನ್ಯಾಸಿ ವಿರಕ್ತ, ಅವನಲ್ಲಿ ಏನೂ ಇಲ್ಲ ಮತ್ತು ಜ್ಞಾನ ಮಾತ್ರ ಇರುವಂಥದ್ದು, ಹೊಟ್ಟೆಗೆ ಹಾಕಬೇಕಿದ್ರೆ ಬೇರೆ ಯಾರಾದರೂ ಕೊಡಬೇಕು. ಹೀಗೆ ಮೃಗಪಾಣಿ ಅಂದರೆ ಹಾಗೆ ಅಂತಲೂ ಆಗ್ತದೆ, ಯಾಚಿಸುವ ಕೈಯುಳ್ಳವನು ಅಂಥೇಳಿ ಅರ್ಥ ಆಗೋದ್ರಿಂದ ಮುನಿ ಜನರನ್ನು ಅನುಗ್ರಹಿಸುವುದಕ್ಕಾಗಿ ಭಿಕ್ಷಾಟನವನ್ನು ಮಾಡಿದಾತ. ಯಾಕಂದರೆ ಶಿವನಿಗೆ, ಶಿವನು ಭಿಕ್ಷಕ್ಕೆ ಬಂದ ನೋಡುವಾರೆ ಅಂಥೇಳಿ, ಶಿವನಿಗೆ ಭಿಕ್ಷೆಯನ್ನು ಹಾಕುವ ಯೋಗ, ಆ ಯೋಗ ಆ ಪುಣ್ಯದಿಂದ ಬಾಕಿದವರು ಉದ್ಧಾರ ಆಗ್ತಾರೆ ಅಂತ ಶಿವನಿಗೆ ಭಿಕ್ಷೆ. ಹಾಗಾಗಿ ಅವನು ಭಿಕ್ಷೆ ಬಿಡೋದು ಅವನಿಗಾಗಲ್ಲ, ಅವನಿಗೇನು ಹೊಟ್ಟೆ ತುಂಬಬೇಕಾಗಿಲ್ಲ, ಅವನು ಪರಮಾತ್ಮ. ಲೋಕದ ಉದ್ಧಾರಕ್ಕಾಗಿ, ಇತರರ ಉದ್ಧಾರಕ್ಕಾಗಿ, ಮುನಿಜನರನ್ನು ಅನುಗ್ರಹಿಸುವುದಕ್ಕಾಗಿ ಭಿಕ್ಷಾಟನೆಯನ್ನು ಮಾಡಿದಾತ ಎಂಬ ವೃತ್ತಾಂತವನ್ನು ಸೂಚಿಸುವಂಥ ನಾಮ ಮೃಗಪಾಣಿ. ಮೃಗ ಅಂತೇಳಿ ಹೇಳಿದರೆ ಅಲ್ಲಿ ಹುಡುಕುವಿಕೆ, ಯಾಚಿಸುವಿಕೆ ಎನ್ನುವಂಥ ಅರ್ಥವನ್ನು ತಗೊಂಡ್ರೆ. ಹೀಗೆ ಅನೇಕ ಅರ್ಥಗಳನ್ನು ತೋರಿಸ್ತಾರೆ ಹೊಳೆ ನರಸಿಂಹ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು. ಇನ್ನು ಜಟಾಧರ ಈ ನಾಮವನ್ನು ನೋಡಿ ನಾವು ಸಚ್ಚಿದಾನಂದ ಸೂಕ್ತಿಗಳಿಗೆ ಹೋಗಲಿಕ್ಕಿದ್ದೇವೆ.
ಜಟಾಧರ ಜಟೆಯನ್ನು ತಪಸ್ಸಿಗಾಗಿ ಧರಿಸಿದವನು ಅಂತೇಳಿ ಅರ್ಥ. ಸಾಮಾನ್ಯವಾಗಿ ಜಟಾವಲ್ಕಲಧಾರಿಗಳು ಅಂದರೆ ತಪಸ್ವಿಗಳು, ತಪಸ್ಸನ್ನು ಮಾಡತಕ್ಕಂಥ ಅವರಿಗೆ ಅದರ ಬಗ್ಗೆ ಮೋಹ ಇಲ್ಲ. ಕೇಶ ಅಲಂಕಾರ ಇತ್ಯಾದಿಗಳಲ್ಲಿ ಅದನ್ನು ಮಾಡ್ತಾ ಕೂತ್ರೆ ಅವರಿಗೆ ತಪಸ್ಸು ಮಾಡಲಿಕ್ಕೆ ಆಗುವುದಿಲ್ಲ, ಸಮಯ ಸಿಗುವುದಿಲ್ಲ. ಹಾಗಾಗಿ ಲೌಕಿಕವಾದಂತಹ ಶಾರೀರಿಕ ಅಲಂಕಾರ ಇತ್ಯಾದಿಗಳಿಗೆ ಹೆಚ್ಚು ಗಮನವನ್ನು ಕೊಡದೆ ಕೇವಲ ಯಾವ ಅಧ್ಯಾತ್ಮ ಅಥವಾ ಆತ್ಮವಸ್ತು ಅಥವಾ ಬ್ರಹ್ಮವಸ್ತುವನ್ನು ಕುರಿತಾಗಿರ್ಬೋದು ಅಥವಾ ಲೋಕ ಕಲ್ಯಾಣ ಅರ್ಥವಾಗಿರ್ಬೋದು ಅವರು ಕಾರ್ಯವನ್ನು ಮಾಡ್ತಾರೆ. ತಮ್ಮ ಶೇವಿಂಗ್ ಮಾಡೋದರಲ್ಲಿಯೋ ಕ್ಷೌರ ಮಾಡೋದರಲ್ಲಿಯೋ ಅವರು ಕಾಲ ಕಳೆಯುವುದಿಲ್ಲ ಎನ್ನುವಂಥದ್ದು ಇಲ್ಲಿ ತಾತ್ಪರ್ಯ. ಯಾಕಂದರೆ ಅದು ಕೇವಲ ಶರೀರದ ಸೌಂದರ್ಯವನ್ನು ತೋರಿಸ್ತಕ್ಕಂಥದ್ದು, ಪ್ರದರ್ಶನಕ್ಕಿರುವಂಥದ್ದು ಅಂತೇಳಿ ಇರಲಿ. ಇದು ಒಂದು ರೀತಿಯಲ್ಲಿ ಜಟಾಧರ ಅಂದರೆ ಸಮಸ್ತ ಸಾಗರಗಳು ಕುಲಾಚಲಗಳು, ಅಂದರೆ ಕುಲಾಚಲಗಳು ಅಂದರೆ ಸಪ್ತ ಕುಲಾಚಲಗಳು ಅಂತ ಹೇಳ್ತಾರೆ. ಮೈನಾಕಂ ಮಂದರಂ ಮೇರುಂ ಕೈಲಾಸಂ ಗಂಧಮಾದನಂ ಅಂತೇಳಿ ಅಲ್ಲಿ ಐದು ಬರ್ತದೆ, ಪಂಚಶೈಲಾಸ್ಮರೇ ನಿತ್ಯಂ. ಹಾಗೆ ವಿಂಧ್ಯ ಇತ್ಯಾದಿಗಳು ಸೇರಿ ಅಲ್ಲಿ ಸಪ್ತ ಕುಲಾಚಲಗಳು ಅಂತ ಹೇಳ್ತಾರೆ. ಏಳು ಕುಲ ಪರ್ವತಗಳು ಅಂತೇಳಿ, ಶ್ರೇಷ್ಠವಾದ ಪರ್ವತಗಳು. ಆಮೇಲೆ ನದಿಗಳು ಪರಮೇಶ್ವರನ ಜಟಾರೂಪದಿಂದ ಇರುವಂತಹದ್ದು ಇವುಗಳೇ ಅಂಥೇಳಿ. ಪರಮೇಶ್ವರನ ಜಟೆ ಯಾವುದು ಅಂತ ಕೇಳಿದರೆ ನದಿಗಳು ಮತ್ತು ಪರ್ವತಗಳು ಶ್ರೇಷ್ಠವಾದಂಥದ್ದು, ಅವುಗಳೇ ಪರಮೇಶ್ವರನ ಜಟೆ ಪರಮಾತ್ಮನ ಅಂಥೇಳಿ ವರಾಹ ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಸರ್ವತೀರ್ಥಗಳಿಗೂ ಆಧಾರ ರೂಪನಾಗಿರುವ ಶಿವನ ಸ್ಮರಣೆಯಿಂದ ಮಾಡಿದ ತೀರ್ಥಯಾತ್ರೆಯೇ ಫಲಕಾರಿಯಾಗುವುದು ಎಂಬುದನ್ನು ಈ ನಾಮ ಸೂಚಿಸುತ್ತದೆ. ಜಟಾಧರಹ ಅಂದರೆ ಹಾಗೆ ಈ ನಾಮ ಈ ರೀತಿ ಸೂಚಿಸುತ್ತದೆ ಅಂತೇಳಿ ತಿಳಿಯಬಹುದು. ಇಲ್ಲಿಗೆ 34 ನಾಮಗಳನ್ನು ನಾವು ನೋಡಿದೆ, ಹಾಗಾಯಿತು ಶಿವನಾಮಗಳನ್ನು. ಇನ್ನು 35 ಕೈಲಾಸವಾಸಿ ಅಂತೇಳಿ ಚೆನ್ನಾಗಿದೆ, ನಾಳೆ ದಿವಸ ನೋಡೋಣ. ಇನ್ನು ಸಚ್ಚಿದಾನಂದ ಸೂಕ್ತಿಗಳಿಗೆ ಹೋಗೋಣ. ಹರೇ ರಾಮ. ಶ್ರೀ ಶಿವಾರ್ಪಿತಮಸ್ತು. ಓಂ ತತ್ಸತ್.